ತಂದ್ರು ಸ್ವಾಮಿ ವ್ಯಾಪಾರ ಮುಸ್ಲಿಮರಿಗೆ ಕೊಡ್ತಿರಲ್ಲ ನೀವು ಹಿಂದೂಗಳಿಗೆ ದುಡ್ಡು ಕೊಡಕ್ಕೆ ಹಿಂದೂಗಳು ಬೇಕು ವ್ಯಾಪಾರ ಮಾಡ್ಕೊಂಡು ದುಡ್ಡು ಹೊಡ್ಕೊಳಕ್ಕೆ ನಿಮ್ಮ ಕೋಮ ಸೋರ್ದೈತು ಸಂವಿಧಾನ ಪಾಲಿಸದವರಿಗೆ ಈ ದೇಶದಲ್ಲಿ ಇರುವ ಹಕ್ಕು ಇಲ್ಲ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ ಬೆಳಗಾವಿಯ ಮಾಯಂಡಿಯಲ್ಲಿ ಅವರು ಮಾತನಾಡಿದ್ದು ನ್ಯಾಯಾಲಯದ ಆದೇಶ ಪಾಲಿಸದೆ ಹಿಜಾಬ್ ಹಾಕೊಂಡು ಬರ್ತಿದ್ದಾರೆ ನ್ಯಾಯಾಲಯದ ಆದೇಶ ಪಾಲಿಸದೆ ಮಸೀದಿ ಮೇಲೆ ಸ್ಪೀಕರ್ ಹಚ್ಚತಾ ಇದ್ದಾರೆ ಇದು ನ್ಯಾಯಾಲಯಕ್ಕೆ ಅಪಮಾನ ಅಲ್ಲದೆ ಮತ್ತೇನು ಅಂತ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಲಯದ ನಿರ್ಣಯವನ್ನ ಒಪ್ಪದೇನೆ ನಾವು ಹಿಜಾಬ್ ಹಾಕೊಂಡು ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ನ್ಯಾಯಾಲಯದ ನಿರ್ಣಯವನ್ನ ನಾವು ಮಾನ್ಯ ಮಾಡೋದನ್ನ ಮಸೀದಿ ಮೇಲೆ ನಾವು ಸ್ಪೀಕರ್ ಗಳನ್ನು 4 ಗಂಟೆಗೆ ಹಾಕ್ತೇವೆ ಅಂತ ಅಂತಾರೆ बेंगलूरु पद्मनाभ नगर राम रथयात्रे सचिव अशोक चालने बृहत् रथयात्री ईश्वरानंद स्वामी मादार चन्नय्य स्वामीजी संसद तेजस्वी सूर्य भागवहिसिदरु बृहत् यात्रेयल्लि ईश्वरानंद स्वामीजी मादार चन्नय्य स्वामीजी संसद तेजस्वी सूर्य भागवहिसिदरु माजी सचिव सीपी योगेश्वर शोभायात्रेगे चालनेयन्न कोट्टरु इदे मोदल बारिगे चन्नपट्टणदल्लि रामन उत्सव नडेयता इद्दु मेरवणिगेयल्लि जय श्रीराम घोषणेयन्नु मोळुक्ता इदे ಚನ್ನಪಟ್ಟಣದಲ್ಲಿ ಬೃಹತ್ ಶೋಭಾಯಾತ್ರೆಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಚಾಲನೆ ನೀಡಿದರು ಇದೇ ಮೊದಲ ಬಾರಿಗೆ ಚನ್ನಪಟ್ಟಣದಲ್ಲಿ ರಾಮನ ಉತ್ಸವ ನಡೆಸಲಾಗ್ತಾ ಇದೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ಮೊದಲ ಬಾರಿಗೆ ಚನ್ನಪಟ್ಟಣದಲ್ಲಿ ಉತ್ಸವ ನಡೆಸಲಾಗ್ತಾ ಇದ್ದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ರು ಇನ್ನು ಇದೇ ಒಂದು ಶೋಭಾಯಾತ್ರೆಯಲ್ಲಿ ಪುನೀತ್ ಅವರ ಭಾವಚಿತ್ರ ಕೂಡ ಪ್ರಾರಂಭಿಸಿದರು ಇನ್ನು ಶ್ರೀರಾಮ ನವಮಿ ಅಂಗವಾಗಿ ಕಲಬುರ್ಗಿಯಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೆಯಿತು ಕಲಬುರ್ಗಿ ನಗರದ ರಾಮತೀರ್ಥ ದೇಗುಲದಿಂದ 15 ಅಡಿ ಎತ್ತರದ ರಾಮನ ಮೂರ್ತಿ ಮೆರವಣಿಗೆ ನಡೆಯಿತು ಶೋಭಾಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಮನ ಭಕ್ತರು ಭಾಗವಹಿಸಿದ್ರು ಮೆರವಣಿಗೆಯಲ್ಲಿ ಶ್ರೀರಾಮ ಮೂರ್ತಿ ಜೊತೆಗೆ ಪುನೀತ್ ರಾಜಕುಮಾರ್ ಹಿಂದೂ ಕಾರ್ಯಕರ್ತ ಹರ್ಷ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟಿದ್ದ ಬಿಪಿನ್ ರಾವತ್ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಭಾವಚಿತ್ರಗಳ ಮೆರವಣಿಗೆ ಮಾಡಲಾಯಿತು ಶ್ರೀರಾಮ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ಜ್ಯೂಸ್ ಮತ್ತು ಪಾನೀಯ ವ್ಯವಸ್ಥೆ ಮಾಡಿದ್ರು ಮಾಜಿ ಕಾರ್ಪೊರೇಟರ್ ಅಬ್ದುಲ್ ರಹೀಂ ನೇತೃತ್ವದಲ್ಲಿ ಕಳೆದ 4-5 ವರ್ಷಗಳಿಂದ ಜ್ಯೂಸ್ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅದನ್ನ ಈ ವರ್ಷವೂ ಮುಂದುವರಿಸಲಾಗಿದೆ ತುಮಕೂರಿನಲ್ಲಿ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ಶ್ರೀರಾಮ ನವಮಿ ಆಚರಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಆಯೋಜಿಸಿದ ಪೂಜಾ ಕಾರ್ಯದಲ್ಲಿ ಮುಸ್ಲಿಂ ಮುಖಂಡರು ಭಾಗಿಯಾಗಿ ಹೆಸರು ಬೇಳೆ ಪಾನಕವನ್ನ ಹಂಚಿದ್ರು ಪವಿತ್ರವಾದ ದಿನವಾದ ಶ್ರೀರಾಮನವಮಿಯಂದು ತುಮಕೂರು ಕುಣಿಗಲ್ ಬಿದರನಗೆರೆಯಲ್ಲಿ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ ಲೋಕಾರ್ಪಣೆ ನೆರವೇರಿತು ತುಮಕೂರು ಜಿಲ್ಲೆಯ ಕುಣಿಗಲ್ನ ಬಿದರನಗೆರೆಯಲ್ಲಿ ನಿರ್ಮಿಸಲಾಗಿರುವ ರಾಮನ ಬಂಟ ಹನುಮಾನ ಮೂರ್ತಿಯನ್ನ ಸಿಎಂ ಬೊಮ್ಮಾಯಿ ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಸಿಎಂ ರಾಮನವಮಿ ದಿನದಂದು ಈ ಪವಿತ್ರ ಕಾರ್ಯ ನಡೆಯತಾ ಇದೆ ಅಭಿವೃದ್ಧಿ ಕಾರ್ಯಕ್ರಮ ನೋಡಿದ್ರೆ ಕ್ಷೇತ್ರದ ಶಕ್ತಿ ಮತ್ತು ಭಕ್ತರ ಮನಸ್ಸು ದೊಡ್ಡದು ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು ಇಲ್ಲ ಅವರು ವರ್ಚುವಲಿ ನಮ್ಮ ಕೋಲಾರ ಎಂಪಿ ಅವರು ಅವರನ್ನ ಆಹ್ವಾನಿಸಿದ್ರು ವರ್ಚುವಲ್ ಅಲ್ಲಿ ಬರಬೇಕು ಅಂತ ಅವರ ಯೋಚನೆ ಇತ್ತು ಆದರೆ ಬೇರೆ ಪೂರ್ವಭಾವಿ ಕಾರ್ಯಕ್ರಮ ಇರೋದು ನಾವು ಬಹಳ ಕಡಿಮೆ ಸಮಯದಲ್ಲಿ ಅವರಿಗೆ ಹೇಳಿದ್ವಿ ಹೀಗಾಗಿ ಬರಕಾಗಿಲ್ಲ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಇಲ್ಲ ಅವರು ವರ್ಚುವಲಿ ನಮ್ಮ ಮುಸ್ಲಿಂ ವ್ಯಕ್ತಿ ಮೂರ್ತಿ ಕೆತ್ತನೆ ಮಾಡಬಾರದು ಎಂದಿದ್ದ ಮೇಲುಕೋಟೆ ದೇಗುಲದ ಹಿರಿಯ ಅರ್ಚಕರಿಗೆ ಸಂಕಷ್ಟ ಎದುರಾಗಿದೆ ಅರ್ಚಕರು ಕೋಮು ದ್ವೇಷದ ಹೇಳಿಕೆ ನೀಡಿದ್ದಾರೆ ಅಂತ ಧಾರ್ಮಿಕ ದತ್ತಿ ಇಲಾಖೆಗೆ ಸಾಮಾಜಿಕ ಕಾರ್ಯಕರ್ತ ಸಾಯಿದತ್ತ ಪತ್ರ ಬರೆದಿದ್ದಾರೆ ಶ್ರೀನಿವಾಸನ್ ನವರು ಒಬ್ಬ ಅರ್ಚಕರಾಗಿ ಈ ಬಗ್ಗೆ ಮಾತನಾಡುವುದು ಸರಿಯಲ್ಲ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಸಿಎಂ ಬೊಮ್ಮಾಯಿ ಆಡಳಿತಕ್ಕೆ ಮೇಜರ್ ಸರ್ಜರಿ ಮಾಡಲು ಮುಂದಾಗಿದ್ದಾರಂತೆ ಬಿಜೆಪಿ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಹೊಸ ಕಮಿಷನರ್ ನೇಮಕಕ್ಕೆ ಮನಸ್ಸು ಮಾಡಿದ್ದಾರಂತೆ ಆದ್ರಿಂದ ಕಮಿಷನರ್ ಹುದ್ದೆ ಮೇಲೆ ಹಲವರು ಕಣ್ಣು ಇಟ್ಟಿದ್ದು ಈಗಾಗಲೇ ಲಾಬಿ ಶುರುವಾಗಿದೆ
ಹರಿಶೇಖರನ್ ಪ್ರತಾಪ್ ರೆಡ್ಡಿ ಉಮೇಶ್ ಕುಮಾರ್ ಅಲೋಕ್ ಕುಮಾರ್ ಸೇರಿದಂತೆ ಹಲವರು ಲಾಭಿ ಮಾಡುತ್ತಿದ್ದಾರಂತೆ ವಜಗುಂಡೆ ಬಿಎಂಟಿಸಿ ಸಿಬ್ಬಂದಿಗಳು ಯಾರಿಗೂ ಕೇಳಿಸ್ತಾ ಇಲ್ಲ ವಜಗುಂಡವರನ್ನ ಮರುನೇಮಕ ಮಾಡ್ಕೊಳ್ಳಿ ಅಂತ ಹೈಕೋರ್ಟ್ ಸೂಚಿಸಿದ್ರು ಬಿಎಂಟಿಸಿ ಕಳ್ಳಾಟವಾಡ್ತಾ ಇದೆ ಏಪ್ರಿಲ್ 27 ರ ಒಳಗೆ ನೌಕರರನ್ನ ನೇಮಿಸಿಕೊಳ್ಳಿ ಅಂತ ಕೋರ್ಟ್ ಸೂಚಿಸಿತ್ತು ಆ ಆದೇಶ ಪಾಲಿಸಲು ಬಿಎಂಟಿಸಿ ಕಳ್ಳಾಟವಾಡ್ತಾ ಇದೆ ಮುಷ್ಕರದ ವೇಳೆ ವಜಗುಂಡಿದ್ದ 2000 ನೌಕರರನ್ನ ಮತ್ತೆ ಮರುನೇಮಕ ಮಾಡ್ಕೊಳ್ಳಬೇಕು ಅಂತ ಕೋರ್ಟ್ ಸೂಚಿಸಿತ್ತು ಆ ಆದೇಶ ಪಾಲಿಸಲು ಈಗ ಬಿಎಂಟಿಸಿ ಕಳ್ಳಾಟವಾಡ್ತಾ ಇದೆ ಅಂತ ಆರೋಪಗಳು ಕೇಳಿಬರ್ತಾ ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿದೆ ಆದರೆ ಬೆಂಗಳೂರಲ್ಲಿ ಹೊಸ ಕಳ್ಳರು ಬಂದಿದ್ದಾರೆ ಇವರು ಹಳೆ ಬೈಕ್ ಇಟ್ಟು ಹೊಸ ಬೈಕ್ ಅನ್ನು ಕದಿತಿದ್ದಾರೆ ನಾಗರಭಾವಿಯಲ್ಲಿ ಮನೀಶ್ ಎಂಬಾತನ ಹೊಸ ಪಲ್ಸರ್ ಬೈಕ್ ಕದ್ದ ಖದೀಮರು ಬೇರೆ ಪಲ್ಸರ್ ತಂದಿಟ್ಟಿದ್ದಾರೆ 4 ನಿಮಿಷದಲ್ಲಿ ನಡೆದ ಕಳ್ಳತನದ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ